ಬ್ರೋಡ್ಸ್ಪಿಯರ್ ಬೀದಿಶೂಲೆ. ವಾಸ್ತುಶಾಸ್ತ್ರದಲ್ಲಿ ಒಂದು ನಿವೇಶನ, ಯಾವುದೇ ಬೀದಿಯು ಆ ನಿವೇಶನದ ಸುತ್ತಮುತ್ತ ಇರುವ ಜೀವ ಅಯಸ್ಕಾಂತ ಕ್ಷೇತ್ರವನ್ನು ದೊಡ್ಡ ಪ್ರಮಾಣದಲ್ಲಿ ಹಾಳುಗೆಡುವಬಲ್ಲದು. ಎಂದರೆ ಶಕ್ತಿಯ ಡೈನಾಮಿಕ್ಗಳನ್ನು ಅಸಮತೋಲನಗೊಳಿಸುವ ಮೂಲಕ ಅಥವಾ ಧನಾತ್ಮಕ ಶಕ್ತಿಗಳನ್ನು ಕುಂಠಿತಗೊಳಿಸುವ ಮೂಲಕ ಎಂದು ಅರ್ಥ. ನಿವೇಶನದ ಯಾವುದೇ ಬದಿಯಿಂದ ಹಾಯ್ದು ಹೋಗುವ ಬೀದಿಯನ್ನು ಪಿಯರಿಂಗ್ ಬೀದಿ ಎಂದು ಕರೆಯುವರು. ಅದನ್ನು ಬೀದಿಶೂಲೆ ಅಥವಾ ಬೀದಿಪೋಟು ಎನ್ನುವ ಹೆಸರಿನಿಂದಲೂ ವರ್ಣಿಸುತ್ತಾರೆ. ಜನರು ಸಾಮಾನ್ಯವಾಗಿ ಈ ಒಂದು ವಿಶಿಷ್ಟವಾದ ಇಂದ್ರಿಯ ಗೋಚರ ಶಕ್ತಿಯಿಂದ ಕೆಟ್ಟ ಫಲಗಳು ಉಂಟಾಗುತ್ತವೆ ಎಂದು ನಂಬುತ್ತಾರೆ. ನಿವೇಶನದ ಸುತ್ತಲೂ ಇರುವ ಎಲ್ಲ ಬೀದಿಗಳು ಕೆಟ್ಟ ಫಲಗಳನ್ನು ನೀಡುವುದಿಲ್ಲ ಎಂದು ನಂಬಿಕೆ. ಒಂದು ನಿವೇಶನದಿಂದ ಯಾವ ಕಡೆಯಿಂದರಾದರೂ ಹೋಗುವ ರಸ್ತೆ 8 ಸಾಧ್ಯ ಬೀದಿಗಳಲ್ಲಿ 4 ಬೀದಿಗಳು ಒಂದು ನಿವೇಶನದ ಮೇಲೆ ಒಳ್ಳೆಯ ಪ್ರಭಾವ ಬೀರಿದರೆ ಇನ್ನೂ 4 ನಾಶಕಾರಕ ಪ್ರಭಾವವನ್ನು ಬೀಳುತ್ತದೆ ಎಂದು ಹೇಳುತ್ತಾರೆ. ಈ ಬೀದಿಶೂಲೆ ಸಾಮಾನ್ಯವಾಗಿ ಎಲ್ಲ ವಾಸ್ತುವಾಸ್ತವಗಳಲ್ಲಿ ಪ್ರಬಲವಾದದ್ದು. ಅದರಲ್ಲಿ ವಾಸ್ತುವಿನ ಒಳ್ಳೆಯ ಹಾಗೂ ಕೆಟ್ಟ ಪರಿಣಾಮಗಳನ್ನು ಬೀರುವಲ್ಲಿ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಬೀದಿಶೂಲ ರಿಸಲ್ಟ್ಸ್, ಬೀದಿಶೂಲೆಯ ಪರಿಣಾಮಗಳು: ಪೂರ್ವ ಆಗ್ನೇಯ, ಆರ್ಥಿಕ ನಷ್ಟ, ನಂಬಿಕೆ ದ್ರೋಹ, ಮೋಸ, ಕಳುವು, ಅಗ್ನಿಭಯ. ಪೂರ್ವ ಈಶಾನ್ಯ, ಅತ್ಯುತ್ತಮ ಗೌರವಾನ್ವಿತ ಅಭಿವೃದ್ಧಿ ಪಥ. ಉತ್ತರ ಈಶಾನ್ಯ, ಆರ್ಥಿಕ ಸುಧಾರಣೆ. ಉತ್ತರ ವಾಯುವ್ಯ, ಶತ್ರು, ನ್ಯಾಯಾಲಯ, ವಿವಾದ, ಅಶಾಂತಿ, ಆತ್ಮಹತ್ಯೆ ಪ್ರಯತ್ನ, ಆರ್ಥಿಕ ನಷ್ಟ, ಕೆಲಸದಲ್ಲಿ ವಿಘ್ನ, ಕೆಟ್ಟ ನಡತೆ, ಜೀವನದಲ್ಲಿ ಅಡೆತಡೆ. ಪಶ್ಚಿಮ ವಾಯುವ್ಯ, ಆರ್ಥಿಕ ಲಾಭ, ಬುದ್ಧಿಮತ್ತೆಯಲ್ಲಿ ಪ್ರಗತಿ. ಪಶ್ಚಿಮ ನೈಋತ್ಯ, ಮನೆಯ ಮಾಲೀಕನಿಗೆ ಕೆಟ್ಟ ಪರಿಣಾಮ, ಅಪಘಾತ, ಕಾಯಿಲೆ, ಆರ್ಥಿಕ ನಷ್ಟ, ಆಕಸ್ಮಿಕ ಮರಣ, ಆತ್ಮಹತ್ಯೆ. ದಕ್ಷಿಣ ನೈಋತ್ಯ, ಆರ್ಥಿಕ ನಷ್ಟ, ಗೃಹಿಣಿಯ ಮೇಲೆ ಕೆಟ್ಟ ಪರಿಣಾಮಗಳು. ದಕ್ಷಿಣ ಆಗ್ನೇಯ, ಆರ್ಥಿಕ ಲಾಭ, ಕರೆಕ್ಷನ್ ಆಫ್ ರೋಡ್ಸ್ಪಿಯರ್ ಎಫೆಕ್ಟ್, ಬೀದಿಶೂಲೆಯನ್ನು ಸರಿಪಡಿಸುವಿಕೆ. ಯಾವ ಬೀದಿಶೂಲೆಯಿಂದ ಅಡ್ಡಪರಿಣಾಮಗಳು ಇವೆಯೋ ಅವುಗಳನ್ನು ಮಾತ್ರ ಸರಿಪಡಿಸಬಹುದು. 2 ಕ್ರಿಸ್ಟಲ್ ಕಾಪರ್ ರಾಡ್ಗಳನ್ನು ಬೀದಿಯನ್ನು ಎದುರಿಸುವ ಕಾಂಪೌಂಡ್ ಗೋಡೆಯ ಹೊರಗೆ ಎರಡೂ ಬದಿಗೆ ನೆಡಬೇಕು. ಒಂದು ತಂತಿಯ ಮೂಲಕ ರಸ್ತೆಯ ಅಂದರೆ ರೋಡಿಗೆ ಆ ಬದಿ ಈ ಬದಿ ಸೇರುವಂತೆ ಭೂಮಿಯ ಒಳಗೆ ಬಂಧಿಸಿ ಕ್ರಿಸ್ಟಲ್ ಭಾಗವನ್ನು ಮಾತ್ರವೇ ಕಾಣುವಂತೆ ಭೂಮಿಯಲ್ಲಿ ನೆಡಬೇಕು. ಇದರಿಂದ ಈ ಕ್ರಿಸ್ಟಲ್ ಪಿರಾಮಿಡ್ಗಳು ಧನಾತ್ಮಕ ಶಕ್ತಿಯನ್ನು ಅಂದರೆ ಕಾಸ್ಮಿಕ್ ಶಕ್ತಿಯನ್ನು ಹೀರಿಕೊಂಡು ಅದನ್ನು ಕಾಪರ್ ರಾಡ್ಸ್ ಮೂಲಕ ನಿವೇಶಕ್ಕೆ ರವಾನಿಸುತ್ತವೆ. ಜೋಡಿಸಿದ ತಂತಿಗಳು ಬೀದಿಶೂಲೆಯಿಂದ ಉಂಟಾಗುವ ಋಣಾತ್ಮಕ ಶಕ್ತಿಯನ್ನು ನಿಷ್ಕ್ರಿಯಗೊಳಿಸುತ್ತವೆ.